ಕೂಡ ಪ್ರಾಯೋಜಕರು ಎ ಟು ಝೆಡ್ ಸ್ಟೋನ್ ಗ್ಯಾಲರಿಯ ಆಡ್ಗುಡಿ ಕೋಟಿ ಕೋಟಿ ಮೊತ್ತದ ವಾಚು ಕದ್ದವರನ್ನ ಇಂದಿರಾನಗರ ಠಾಣಾ ಪೊಲೀಸ್ ಇನ್ಸ್ಪೆಕ್ಟರ್ ಹರೀಶ್ ಮತ್ತು ತಂಡ ಒದ್ದು ಗಂಬಿಯ ಗಡಿಯೊಳಗೆ ಸುತ್ತುವಂತೆ ಮಾಡಿದ್ದಾರೆ ಇಂದಿರಾನಗರದ 100 ಅಡಿ ರಸ್ತೆಯ ವಾಚ್ ಶೋರೂಮ್ ಒಂದಕ್ಕೆ ನುಗ್ಗಿ ಬೆಳೆಬಾಳುವ ವಾಚ್ಗಳ ಕಳು ಮಾಡಿದ ಬಿಹಾರ ಮೂಲದ ಆರೋಪಿಯನ್ನ ಇಂದಿರಾನಗರ ಠಾಣಾ ಪೊಲೀಸರು ಬಂಧಿಸಿದ್ದಾರೆ ಆರೋಪಿಯಿಂದ ದುಬಾರಿ ಬೆಲೆಯ ರಾಡೋ ಲ್ಯಾಗಿನ್ಸ್ ಒಮೇಗಾ ಕಂಪನಿಯ ಸುಮಾರು 2 ಕೋಟಿ ಮೌಲ್ಯದ 171 ವಾಚ್ಗಳನ್ನ ಜಪ್ತಿ ಮಾಡಲಾಗಿದೆ ಜನವರಿ 5 ರಂದು ಇಲ್ಲಿನ 100 ಅಡಿ ರಸ್ತೆಯ ಜಿಮ್ಸನ್ ಟ್ರೈಮ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಸರಿನ ಶೋರೂಮ್ಗೆ ನುಗ್ಗಿ ದುಬಾರಿ ದರ ವಾಚ್ಗಳನ್ನ ಕಳವು ಮಾಡಲಾಗಿತ್ತು ಈ ಸಂಬಂಧ ದಾಖಲಾದ ದೂರಿನ ಮೇರೆಗೆ ಕಾರ್ಯಾಚರಣೆ ಮಾಡಿ ಆರೋಪಿಯನ್ನ ಬಂಧಿಸಲಾಗಿದೆ ಈ ಕಳವು ಕೃತ್ಯದಲ್ಲಿ ಭಾಗಿಯಾಗಿದ್ದ 4 ಆರೋಪಿಗಳು ತಲೆಮರೆಸಿಕೊಂಡಿದ್ದು ಬಂಧನಕ್ಕೆ ಬಲೆ ಬೀಸಲಾಗಿದೆ ಎಂದು ಪೂರ್ವ ಉಪವಿಭಾಗದ ಡಿಸಿಪಿ ಶರಣಪ್ಪ ಅವರು ತಿಳಿಸಿದ್ದಾರೆ ಆರೋಪಿಗಳು ಹಗಲು ವೇಳೆಯಲ್ಲಿ ವಾಚ್ ಕ್ಯಾಮೆರಾ ಮೊಬೈಲ್ ಶೋರೂಮ್ಗಳನ್ನು ಗುರುತಿಸಿಕೊಂಡು ರಾತ್ರಿ ವೇಳೆ ಬಾಗಿಲು ಮೀಟಿ ಕಳವು ಮಾಡುತ್ತಿದ್ದರು ಬಿಹಾರ ಮೂಲದ ಈ ಗ್ಯಾಂಗ್ ಕಳ್ಳತನ ಮಾಡುವ ಸಲುವಾಗಿ ಮಹಾನಗರಗಳಲ್ಲಿ ಬಾಡಿಗೆ ಮನೆ ಮಾಡಿ ಉಳಿದುಕೊಳ್ಳುತ್ತಿದ್ದರು ಗ್ರಾಹಕರ ಸೋಗಿನಲ್ಲಿ ಐಷಾರಾಮಿ ಶೋರೂಮ್ಗಳಿಗೆ ಭೇಟಿ ನೀಡಿ ಅಲ್ಲಿನ ಭದ್ರತಾ ವ್ಯವಸ್ಥೆ ಡೋರ್ ಸೇರಿದಂತೆ ಪ್ರತಿಯೊಂದನ್ನ ಕೂಲಂಕುಷವಾಗಿ ಪರಿಶೀಲಿಸುತ್ತಿದ್ದರು ಬಳಿಕ ಕಳ್ಳತನಕ್ಕೆ ಸ್ಕೆಚ್ ಸಿದ್ಧಪಡಿಸಿ ರಾತ್ರಿ ವೇಳೆ ಕಳವು ಮಾಡಿ ಪರಾರಿಯಾಗುತ್ತಿದ್ದರು ಎಂಬುದು ಪೊಲೀಸರ ವಿಚಾರಣೆಯಿಂದ ಹೊರಬಿದ್ದಿದೆ ಆರೋಪಿಗಳು ಕದ್ದ ಎಲೆಕ್ಟ್ರಾನಿಕ್ ಉಪಕರಣಗಳು ವಾಚ್ಗಳು ಹಾಗೂ ಮೊಬೈಲ್ಗಳನ್ನು ಬಿಹಾರ ಹಾಗೂ ನೇಪಾಳದ ಗಡಿಯಲ್ಲಿ ಗಿರಾಕಿ ಹುಡುಕಿ ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಿದ್ದರು ಬಂದ ಹಣದಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿದ್ದರು ಆರೋಪಿಗಳು ಕಳ್ಳತನವನ್ನೇ ವೃತ್ತಿ ಮಾಡಿಕೊಂಡು ಬೆಂಗಳೂರು ಮಾದರಿಯಲ್ಲಿ ದೇಶದ ವಿವಿಧ ನಗರಗಳಲ್ಲಿ ಕಳವು ಕೃತ್ಯ ಎಸಗಿರುವ ಗುಮಾರಿ ಇದೆ ಆರೋಪಿಗಳು 2011 ಮತ್ತು 2012 ರಲ್ಲಿ ಅಶೋಕ್ ನಗರ ಕಬ್ಬನ್ ಪಾರ್ಕ್ ಮತ್ತು ಕೋರಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೊಬೈಲ್ ಮತ್ತು ಕ್ಯಾಮೆರಾ ಶೋರೂಮ್ ಗೆ ನುಗ್ಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಕದ್ದು ಪರಾರಿಯಾಗಿದ್ದರು ಈ ಸಂಬಂಧ ಪ್ರಕರಣ ದಾಖಲಾಗಿದ್ದು ಆರೋಪಿಗಳು ಪತ್ತೆಯಾಗಿರಲಿಲ್ಲ ಈ ಪ್ರಕರಣದ ವಿಚಾರಣೆ ವೇಳೆ ದಶಕದ ಹಿಂದಿನ ಕಳವು ಪ್ರಕರಣಗಳು ಪತ್ತೆಯಾಗಿವೆ ಬೆಂಗಳೂರು ನಗರ ಪೂರ್ವ ಹೆಚ್ಚುವರಿ ಪೊಲೀಸ್ ಠಾಣೆಯ ಆಯುಕ್ತ ಡಾಕ್ಟರ್ ಎ ಸುಬ್ರಹ್ಮಣ್ಯೇಶ್ವರ ರಾವ್ ಪೂರ್ವ ಉಪವಿಭಾಗದ ಡಿಸಿಪಿ ಡಾಕ್ಟರ್ ಎಸ್ ಕೆ ಶರಣಪ್ಪ ಅವರ ಮಾರ್ಗದರ್ಶನದಲ್ಲಿ ಹಲಸೂರು ಉಪವಿಭಾಗದ ಎಸಿಪಿ ಡಿ ಕುಮಾರ್ ನಿರ್ದೇಶನದಲ್ಲಿ ಇಂದಿರಾನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಹರೀಶ್ ಬಿಸಿ ನೇತೃತ್ವದಲ್ಲಿ ಪಿಎಸ್ಐ ಅಮರೇಶ್ ಜಿ ರಾಜ್ಕುಮಾರ ಶರತ್ ಶರ್ಫುದ್ದೀನ್ ಹೊನ್ನೇಶ್ ಕುಮಾರ್ ಎಎಸ್ಐ ಶ್ರೀನಿವಾಸ್ ಅರ್ಸೇಗೌಡ ಸಿಬ್ಬಂದಿಗಳಾದ ನಜೀಮುಲ್ ಹುಸೇನ್ ಮಂಜುನಾಥ್ ನಾಗರಾಜ್ ನೂರ್ ಪಾಷಾ ಅಂಕಿತ್ ಚಂದ್ರಕಾಂತ್ ನಾರಾಯಣಸ್ವಾಮಿ ಯಮನಪ್ಪ ಕಾಂಬಳೆ ಕೃಷ್ಣಮೂರ್ತಿ ಶರಣಪ್ಪ ಅವರುಗಳ ತಂಡ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ